ಇನ್ನು ಕನ್ಯಾ ರಾಶಿಯವರು ಏನು ಮಾಡಿದ್ರು ಕೂಡ ಅತೃಪ್ತವೇ, ಏನೋ ಒಂದು ರೀತಿಯಾಗಿರುತ್ತೆ, ಮಾನಸಿಕ ಕಿರಿಕಿರಿಗೆ ಒಳಪಡ್ತಕ್ಕಂತಹ ದಿನ. ದಾಯಾದಿಗಳ ಕಲಹ ಉಂಟು, ಹಾಗೆಯೇ ಬಂಧು ಬಳಗದಲ್ಲಿ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ತಕ್ಕಂತಹದ್ದು. ವ್ಯವಹಾರ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಆದರೆ ಯಾಕೋ ನೆಮ್ಮದಿ ಇಲ್ಲ, ನೆಮ್ಮದಿಗೆ ಭಂಗವಾದೀತು ಈ ದಿನ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಒಂದು ತುಳಸಿ ಗಿಡವನ್ನು ನೆಡೋದೋ ಅಥವಾ ತುಳಸಿಯನ್ನು ಶ್ರೀನಿವಾಸನಿಗೆ ಕೊಡ್ತಕ್ಕಂತಹದ್ದೋ ಅರ್ಚನೆ ಪೂಜೆಯನ್ನು ಮಾಡಿಸಿ ಹೋಗೋದಾಗಿದ್ದೆ ಆದರೆ ಕನ್ಯಾ ರಾಶಿಯವರು ಸುಭಿಕ್ಷ ಫಲವನ್ನು ತಾವು ಕಾಣ್ತೀರಿ.